ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ರೆಸಿಪಿ ವೀಡಿಯೋಸ್ ಎಲ್ಲ ಮಾಡಿದ್ದು ತುಂಬ ದಿನವೇ ಆಗೋಗ್ಬಿಟ್ಟಿತ್ತು ಅನಿಸುತ್ತೆ. ಇವತ್ತೊಂದು ರೆಸಿಪಿ ವೀಡಿಯೋ ಹಾಕ್ತಾಯಿದ್ದೀನಿ. ಇದು ತುಂಬ ಜನಕ್ಕೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ನನಗೆ ಗೊತ್ತಿರಲಿಲ್ಲ ಹೇಳಬೇಕಂದ್ರೆ. ಅಗಸೆಕಾಯಿ, ಸೊ ಇದು ತುಂಬ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು. ಸೊ ಇವತ್ತು ಅಗಸೆಕಾಯಿ ಮತ್ತು ಮೊಳಕೆ ಕಟ್ಟಿರೋ ಕಾಳೆಲ್ಲ, ಮಿಕ್ಸ್ ಕಾಳಿದೆ, ಎಲ್ಲ ಸೇರಿಸಿ ಒಂದು ಪಲ್ಯ ಮಾಡ್ತಾಯಿದ್ದೀನಿ. ದೋಸೆ ಜೊತೆ, ಚಪಾತಿ ಜೊತೆ, ರೊಟ್ಟಿ ಜೊತೆ ಎಲ್ಲ ತಿನ್ಬೋದು. ಸೊ ತುಂಬ ಟೇಸ್ಟಿಯಾಗಿತ್ತು, ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ನಾನು ಚೆನ್ನಾಗಿತ್ತು. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಅಗಸೆಕಾಯಿ ಎಲ್ಲ ಹಚ್ಕೊಂಡು ಒಂದೆರಡು ಈರುಳ್ಳಿ, ಒಂದು ಟೊಮೆಟೊ, ಒಂದು ಸ್ವಲ್ಪ ಮೆಣಸಿನ್ಕಾಯಿ. ನಾನಿಲ್ಲಿ ಒಣ ಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ, ನೀವು ಬೇಕಂದರೆ ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು, ಸಾಸಿವೆ ಚಿಟ್ಲದ ಮೇಲೆ ಮಾಮೂಲಿ ಹೆಂಗೆ ಒಗ್ಗರಣೆ ಕೊಡ್ತೀವಲ್ಲ ಹಾಗೆ ನಾರ್ಮಲಾಗಿ ಒಗ್ಗರಣೆ ಕೊಡೋದಷ್ಟೇ. ಕರಿಬೇವೆಲ್ಲ ಹಾಕ್ಕೊಂಡು ಈರುಳ್ಳಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ಅದಾದಮೇಲೆ ಟೊಮೆಟೊ ಮತ್ತು ಮೆಣಸಿನ್ಕಾಯಿ ಮುರಿದಿಟ್ಕೊಂಡಿದ್ದೆಲ್ಲ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಅದು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಬೆಂದಿದ್ದಾದ್ಮೇಲೆ ನಾನು ಸ್ವಲ್ಪ ಕೊಬ್ಬರಿ ಹಾಕ್ಕೊತಿದ್ದೀನಿ. ನಾನು ಒಣ ಕೊಬ್ಬರಿ ತುರುಕ್ಬಿಟ್ಟು ಹಾಕ್ಕೊತಿದ್ದೀನಿ, ಹಸಿ ಕೊಬ್ಬರಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಇಲ್ಲಿ ಒಣ ಕೊಬ್ಬರಿ ಹಾಕ್ಕೊತಿದ್ದೀನಿ. ಅದಾದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪೆಲ್ಲ ಹಾಕಿದಾದ್ಮೇಲೆ ನಾನಿಲ್ಲಿ ಒಂದು ಸ್ಪೂನಷ್ಟು ಧನಿಯ ಪೌಡರ್ ಹಾಕ್ಕೊತಾಯಿದ್ದೀನಿ. ಕೊತ್ತಿಮರಿ ಪೌಡರ್, ಧನಿಯಾ ಪೌಡರ್ ನಾವು ಹೇಳ್ತಿದ್ವಿ ಅಂದ್ಕೊಳ್ಳಿ. ಅದಾದಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊತಾಯಿದ್ದೀನಿ, ಇಲ್ಲಾಂದರೆ ಅದು ಸೀದೋಗ್ಬಿಡುತ್ತೆ. ಹಾಗಾಗಿ ಒಂಚೂರು ನೀರು ಹಾಕ್ಕೊಂಡು ಏನಾದ್ರು ಕುದಿಸಿದ್ರೆ ಸರಿ. ಉಪ್ಪು ಶಾಲ್ಟೇಜ್ ಇತ್ತು ಅಂತ ನಾನು ಮತ್ತೆ ಉಪ್ಪು ಹಾಕಿದ್ದಷ್ಟೇ, ಇನ್ನೇನೂ ಇಲ್ಲ. ಇದೆಲ್ಲ ಆದಮೇಲೆ ನಾನು ತೊಳೆದಿಟ್ಕೊಂಡಿದ್ದಂಥ ಅಗಸೆಕಾಯಿ ಮತ್ತು ಮೊಳಕೆ ಕಟ್ಟಿದ್ದು ಕಾಳುಗಳೆಲ್ಲ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಇಲ್ಲಿ ಕುಕ್ಕರಲ್ಲಿ ಎರಡು ವಿಸಿಲ್ ಹಾಕ್ಸ್ತಾ ಇದ್ದೀನಿ. ಟೈಮ್ ಇತ್ತು ಅಂದರೆ ಸ್ಟೀಮ್ ಕೂಡ ಮಾಡ್ಕೋಬೋದು ನೀವು, ಇನ್ನೂ ಚೆನ್ನಾಗಿರುತ್ತೆ. ಎಲ್ಲ ಹಾಕಿದಾದ್ಮೇಲೆ ಲಾಸ್ಟಲ್ಲಿ ನಾನು ಒಂದು ಎರಡು ಸ್ಪೂನಷ್ಟು ಕಡಲೆ ಬೀಜ ಪುಡಿ ಉರ್ತಿ ರುಬ್ಬಿಟ್ಟಿರೋ ಅಂತ ಕಡಲೆ ಬೀಜ ಪೌಡರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು